ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಭಾನುವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಭಾಳ ವಿಶೇಷವಾಗಿ ಇವತ್ತಿನ ದಿನ ರಾಮಕೃಷ್ಣ ಪರಮ ಹಂಸರ ಜನ್ಮದಿನ ಅಂತ ನೋಡ್ತೀವಿ ಖಂಡಿತ ಈ ಒಂದು ದಿನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಕೂಡ ರಾಮಕೃಷ್ಣ ಪರಮಾಂಸರನ್ನು ನೆನೆಸ್ಕೊಂಡೇ ಆ ಕ್ಷಣಕ್ಕೆ ಅವರ ದೈವಿಕವಾದಂಥ ಗುಣಗಳನ್ನು ನಾವು ನೋಡ್ಬೋದು ಅತ್ಯಂತವಾದಂಥ ಸರಳವಾದಂಥ ವ್ಯಕ್ತಿತ್ವ ರಾಮಕೃಷ್ಣ ಪರಮಾಂಸರ ಬಗ್ಗೆ ಹಿ ಖಂಡಿತ ಹೇಳುವಷ್ಟು ಅಂದರೆ ಮಾತಾಡೋವಷ್ಟು ಕೂಡ ಅಷ್ಟು ಸಮ ಅಂದರೆ ಒಂದು ಅಂಥ ಒಂದು ಮನೋಭಾವ ಅವರ ಹೆಸರು ಕೇಳ್ತಲೇ ಆ ದೈವಿಕ ಮನೋಭಾವ ಆ ಸರಳತೆಯ ವ್ಯಕ್ತಿತ್ವ ಎಲ್ಲವನ್ನು ನಾವು ನೋಡ್ಬೋದು ಇವತ್ತಿನ ದಿನ ಹುಟ್ಟತಕ್ಕಂಥವ್ರು ಕೂಡ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಾಗ್ತಾರೆ ಆಧ್ಯಾತ್ಮಿಕವಾದಂಥ ವ್ಯಕ್ತಿಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗೆ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಇವತ್ತಿನ ದಿನ ನವಮಿ ತಿಥಿ ಇರ್ತಕ್ಕಂಥದ್ದು ಹಾಗೆ ಶುಕ್ಲ ಪಕ್ಷ ಇರ್ತಕ್ಕಂಥ ಸಮಯ ವೈದ್ರುತಿ ಯೋಗ ಕೌಳವ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ಮೃಗಶೀರ ನಕ್ಷತ್ರ ಮಹಾನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹುಕಾಲ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂದು ಗಂಟೆ ಏಳು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಮೂರು ಗಂಟೆ ಮೂವತ್ತೆರಡು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೂ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಈ ಕಾಲದಲ್ಲಿ ಅಷ್ಟು ಉತ್ತಮ ಅಲ್ಲ ಅಂದರೆ ಆ ಮುಹೂರ್ತ ಯಾವುದಾದರೂ ಶುಭ ಕಾರ್ಯಗಳಿಗೆ ಶುಭ ಮಾತುಕತೆಗಳಿಗೆ ಆಗಿರ್ಬೋದು ಉತ್ತಮ ಅಲ್ಲ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಒಳ್ಳೆಯ ಸಮಯವಲ್ಲ ಹಾಗೆ ಈ ಪ್ರ ಈ ಒಂದು ಸಂದರ್ಭದಲ್ಲಿ ಪ್ರಯಾಣ ಅಥವಾ ಏನಾದರೂ ಒಡಂಬಡಿಕೆ ಮಾತುಕತೆಗಳನ್ನು ನಿಷಿದ್ಧ ಮಾಡ್ತಕ್ಕಂಥದ್ದು ಒಳ್ಳೆಯದು ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷ ಅಷ್ಟು ಉತ್ತಮದ ಕಾಲವಲ್ಲ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ ರಾಶಿ ಮೃಗಶೀರ ನಕ್ಷತ್ರ ಅಂದರೆ ಕುಜನ ನಕ್ಷತ್ರ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ಉಚ್ಚ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರನೊಟ್ಟಿಗೆ ಬುಧನೊಟ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದು ದ್ವಾದಶ ರಾಶಿಗಳಿಗೆ ಯಾರಿನ ಕುಜನ ಬಲ ಜಾಸ್ತಿ ಆಗ್ತದೆ ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡೋಣ ಮೇಷರಾಶಿಗೆ ಎರಡರಾಧಿಪತಿ ತೃತೀಯಾಧಿಪತಿ ಒಟ್ಟಿಗೆ ಕುಜನಿದ್ದಾನೆ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಇವತ್ತಿನ ದಿನ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಅತ್ಯುತ್ತಮ ಕಳಶವನ್ನು ಇಡ್ತಕ್ಕಂಥ ದಿನ ಆಗುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಉತ್ತಮ ಯಾವುದೇ ಕಾರಣಕ್ಕೂ ಕೋಪದಿಂದ ಅನರ್ಥ ಮಾಡ್ಕೊಳ್ಳಿಕ್ಕೋಗ್ಬೇಡಿ ಶಾಂತ ಸ್ವಭಾವನ ಮಾಡ್ಕೊಳ್ಳಿ ಮಿಕ್ಕ ವಿಚಾರ ಖಂಡಿತ ಅಭಿವೃದ್ಧಿ ಪ್ರೇರಣೆ ಇರತಕ್ಕಂಥ ದಿನ ಕೂಡ ಆಗ್ತದೆ ಲಾಭದ ದಿನ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ಮನೋಭಾವ ಇವೆಲ್ಲವನ್ನು ನಾವು ನೋಡ್ತೀವಿ ಖಂಡಿತ ಉತ್ತಮದ ದಿನ ಹಾಗ ಆದಷ್ಟು ಕೂಡ ಇನ್ನಷ್ಟು ಅಭಿವೃದ್ಧಿ ಬೇಕಾ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಋಷಭ ರಾಶಿಯ ಫಲಾಫಲ ಹೇಗಿದೆ ಋಷಭ ರಾಶಿಯವ್ರಿಗೆ ಭಾಗ್ಯಾಧಿಪತಿ ಅಂದರೆ ನಷ್ಟಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ವಿಶೇಷತೆ ಇವತ್ತಿನ ದಿನ ಪ್ರಯಾಣ ದೂರ ಪ್ರಯಾಣ ಹೋಗ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಇರುತ್ತೆ ನಿಮ್ಮ ರಾಶಿ ಅಧಿಪತಿ ಒಂಬತ್ತರ ಭಾವದಲ್ಲಿದ್ದಾನೆ ಧನಾಧಿಪತಿ ಮೌಢ್ಯನಾಗಿ ಕೂತಿರ್ತಕ್ಕಂಥದ್ದು ಒಂಬತ್ತರ ಭಾವದಲ್ಲಿ ವಿಶೇಷತೆ ಏನು ಸ್ವಲ್ಪ ಪ್ರಯಾಣ ದೂರ ಪ್ರಯಾಣ ಅಥವಾ ಶುಭ ಸಮಾರಂಭಗಳು ಶುಭ ಸಮಾರಂಭ ಅಂದರೆ ಆರ ಒಂದು ದಿನಗಳು ಶುಭ ಕಾಲ ನಡೀತಕ್ಕಂಥದ್ದು ಭಾಳ ಉತ್ತಮ ಅಂದರೆ ಆದಷ್ಟು ಧಾರ್ಮಿಕವಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಧಾರ್ಮಿಕದ ಅಂದರೆ ಅದರಲ್ಲಿ ಒಲವು ಜಾಸ್ತಿ ಆಗ್ತಕ್ಕಂಥದ್ದು ಶುಭ ಸಮಾರಂಭಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು ಪ್ರಯಾಣಗಳನ್ನು ನೋಡ್ತಕ್ಕಂಥದ್ದು ಈ ಋಷಭರಾಶಿಯವ್ರಿಗೆ ಇರ್ತದೆ ಖಂಡಿತ ಋಷಭ ರಾಶಿಯವ್ರಿಗೆ ಇವತ್ತಿನ ದಿನಸು ಕೂಡ ಒಳ್ಳೆಯ ಒಂದು ಸ್ಥಾನಮಾನ ನೋಡಿತಕ್ಕಂಥ ಸನ್ನಿವೇಶಗಳಿದೆ ಒಂಬತ್ತರ ಭಾಗ್ಯಸ್ಥಾನದಲ್ಲಿ ಹುಚ್ಚನಾಗಿದ್ದಾನೆ ಹನ್ನೆರಡರ ಅಧಿಪತಿ ವೆರಿ ಗುಡ್ ಟೈಮ್ ಅಂತ ಕೂಡ ನಾವು ನೋಡ್ತೀವಿ ಇವತ್ತಿನ ದಿನ ಹಾಗೆ ಮಿಥುನ ರಾಶಿಯ ಫಲಾಫಲ ಆಗಿದೆ ಮಿಥುನ ರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ನಿಮ್ಮ ನಷ್ಟಾಧಿಪತಿ ಜೊತೆಗಿದ್ದಾನೆ ಜೊತೆಗೆ ಲಾಭಾಧಿಪತಿ ಕೂಡ ಕುಜನಾಗಿರೋದ್ರಿಂದ ಒಂದು ರೀತಿಯಾಗಿ ಮಿಥುನ ರಾಶಿಯವರಿಗೆ ಅತ್ಯಧಿಕವಾದಂಥ ಧನಪ್ರಾಪ್ತಿ ಜೊತೆಗೆ ಕಷ್ಟಪ್ರಾಪ್ತಿ ಕೂಡ ಹೇಳಿದ್ವಿ ಏನು ಗುರುಗಳ ಎರಡೂ ಕೂಡ ನೀವು ಹೇಳ್ತಾ ಇದ್ದೀರಲ್ಲ ಖಂಡಿತ ನೋಡಿ ಅಷ್ಟೇ ಆದಂಥ ಅಭಿವೃದ್ಧಿಗೆ ಸಾಂಕೇತಿಕ ಅಂದರೆ ಅತ್ಯದ್ಭುತವಾದಂಥ ನಿಮಗೆ ಪ್ರಾಪ್ತಿ ಅಂತ ಹೇಳಿದ್ವಿ ನಿಧಿ ಪ್ರಾಪ್ತಿ ಅಂದರೆ ಒಂದಲ್ಲ ಒಂದು ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಅಷ್ಟೇ ಕಷ್ಟ ನಷ್ಟಗಳು ಕೂಡ ಇರೋದ್ರಿಂದ ಸ್ವಲ್ಪ ಎರಡೂ ಕೂಡ ಮ್ಯಾನೇಜ್ ಮಾಡ್ತಕ್ಕಂಥದ್ದು ನೋಡ್ಕೊಳ್ಳೋದು ಉತ್ತಮ ಮಿಥುನ ರಾಶಿಯವರು ಏನೂ ಸಮಸ್ಯೆ ಬರೋದು ಬೇಡ ಅಂದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಅಲ್ಲೇ ಕೂತ್ಕೊಂಡು ಹೋಂ ಹಮ್ ಅನುಮತಿ ನಮಃ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಕಟಕರಾಶಿಯವರ ಫಲಾಫಲ ಹೇಗಿದೆ ರಾಶಿಯವ್ರಿಗೆ ಖಂಡಿತ ತಮ್ಮ ಬಿಸ್ನೆಸ್ಸಲ್ಲಿ ತುಂಬನೇ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ನಾವು ನೋಡ್ಬೋದು ತುಂಬ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಇರ್ತಕ್ಕಂಥ ದಿನ ಆಗಿರೋದ್ರಿಂದ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಶಿವ ಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಈ ಮಂತ್ರಗಳನ್ನು ಹೇಳೋದ್ರಿಂದ ಖಂಡಿತ ಸಮಸ್ಯೆಗಳಿಂದ ಸ್ವಲ್ಪ ಒಂದಷ್ಟು ಅಭಿವೃದ್ಧಿ ಬರುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿದೆ ಸಿಂಹರಾಶಿಯವರಿಗೆ ಒಂಬತ್ತರ ಅಧಿಪತಿ ಆರರ ಭಾವದಲ್ಲಿರ್ತಕ್ಕಂಥದ್ದು ಕೆಲಸದ ಪ್ರಯಾಣ ಅಂದರೆ ಕೆಲಸದ ನಿಮಿತ್ತವಾಗಿ ದೂರ ಪ್ರಯಾಣವನ್ನು ನಾವು ನೋಡ್ತೇವೆ ಜೊತೆಗೆ ಉಚ್ಚ ಸ್ಥಾನದಲ್ಲಿ ಕೆಲಸ ಹುಡುಕ್ತಾ ಇದ್ದೀರಿ ಇವತ್ತಿನ ದಿವಸ ಏನಾದರೂ ಶುಭ ಯಾರಾದರೂ ಒಬ್ಬ ಪಾರ್ಟ್ನರ್ ಯಾರಾದರೂ ನೋಡಪ್ಪ ನಾಳಿನ ದಿವಸ ಮುಂದಿನ ದಿವಸ ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ಕೆಲಸಕ್ಕೆ ಯಾರಿಗೋ ಹೇಳಿದ್ದೆ ಮ್ಯಾಕ್ಸಿಮಮ್ ಕೆಲಸ ಸಿಗ್ತಕ್ಕಂಥ ದಿನ ಅಂದರೆ ಆ ಥರ ಸುದ್ದಿಯ ಸಿಗ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗಾಗಿ ಶುಭದ ದಿನ ಅಂತ ಕೂಡ ನೋಡ್ತೀವಿ ತಮ್ಮ ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂಥ ದಿನ ಸಿಂಹರಾಶಿಯವ್ರಿಗೂ ಕೂಡ ಹಾಗೆ ರಾಶಿಯ ಫಲಾಫಲ ಹೇಗಿದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಡಿಸೈರ್ ತುಂಬ ಎನರ್ಜಿಟಿಕ್ ಡೇ ಅಂತ ನೋಡಿದ್ವಿ ಅತ್ಯಂತ ಶುಭ ಎರಡರ ಅಧಿಪತಿ ಜೊತೆಗಿದ್ದಾನೆ ಪ್ರೀತಿಯ ನಿವೇದನೆ ಪ್ರೀತಿ ಪಾತ್ರರಿಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ವಾರ ಕೂಡ ಆಗ್ತದೆ ಜೊತೆಗೆ ಆಧ್ಯಾತ್ಮಿಕ ಒಲವು ಕೂಡ ಬರ್ತಕ್ಕಂಥದ್ದಿರುತ್ತೆ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿದೆ ತುಲಾರಾಶಿಯವ್ರಿಗೆ ನಿಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಕಾರ್ಯಗಳಲ್ಲಿ ಜಯ ಅಂತ ನೋಡಿದ್ವಿ ಹಾಗೇ ಇವತ್ತಿನ ದಿನ ಮನೆಯ ಅಂದರೆ ಮನೆ ಕಟ್ಟ ವಿಚಾರಗಳಿಗೆ ಮತ್ತೊಂದು ವಿಚಾರಗೆ ಅದರ ಭೂಮಿಗೆ ಸಂಬಂಧಪಟ್ಟಂಥ ಮಾತುಕತೆಗಳನ್ನು ಆಡ್ತಕ್ಕಂಥ ಇರುತ್ತೆ ಅಥವಾ ಹೊಸ ವಾಹನ ಖರೀದಿ ಮಾಡ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಹೊಸ ಎಲೆಕ್ಟ್ರಾನಿಕ್ ಗೂಡ್ಸನ್ನು ಖರೀದಿ ಮಾಡ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿನ ಖಂಡಿತ ಬರುತ್ತೆ ಆದಷ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಹಾಗೆ ವೃಶ್ಚಿಕ ರಾಶಿಯ ಫಲ ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ಪ್ರಯತ್ನ ಒಂದಿದ್ದರೆ ಸಾಕು ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಸಣ್ಣ ಪುಟ್ಟ ಪ್ರಯಾಣಕ್ಕೆ ಹೋಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಆಧ್ಯಾತ್ಮಿಕವಾದಂಥ ಮನಸ್ಥಿತಿ ಕೂಡ ಬರುತ್ತೆ ನಿಮಗೆ ಖಂಡಿತ ಆಧ್ಯಾತ್ಮಿಕವಾದಂಥ ಒಲವು ಕೂಡ ಇವತ್ತಿನ ದಿನಪ್ರಾಪ್ತಿಯಾಗ್ತಕ್ಕಂಥದ್ದಿರೋದ್ರಿಂದ ಆದಷ್ಟು ನೀವು ಸಹಿತವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಅಥವಾ ಓಂ ಹಮ್ಮಂಗಾರಕಾಯ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಅಭಿವೃದ್ಧು ಇನ್ನಷ್ಟು ಪ್ರೇರೇಪಣೆ ಕೊಡುತ್ತೆ ಹಾಗೆ ಧನುರ್ ರಾಶಿಯ ಫಲಾಫಲ ಹೇಗಿದೆ ಧನುರ್ ರಾಶಿಯವರಿಗೆ ಖಂಡಿತ ನಷ್ಟಾಧಿಪತಿ ಎರಡರ ಭಾವದಲ್ಲಿ ಅತ್ಯದ್ಭುತವಾದಂಥ ಲಾಭವನ್ನು ನೋಡ್ತೀರಿ ನಷ್ಟ ಖಂಡಿತ ಇವತ್ತಿನ ದಿನ ಇರೋದೇ ಇಲ್ಲ ಏಕಾದಶ ಅಧಿಪತಿ ಜೊತೆಗಿದ್ದಾನೆ ಕುಟುಂಬ ಅಂದರೆ ಒಟ್ಟಾರೆಯಾಗಿ ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಪಾತ್ರರಾಗ್ತಕ್ಕಂಥ ಸನ್ನಿವೇಶಗಳನ್ನ ನೋಡ್ತೀನಿ ಜೊತೆಗೆ ಅಭಿವೃದ್ಧಿಗೆ ಸಾಂಕೇತಿಕವಾಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಮಕರ ರಾಶಿಯ ಫಲ ಮಕರ ರಾಶಿಯವ್ರಿಗೆ ಖಂಡಿತ ನಿಮ್ಮ ರಾ ಅಂದರೆ ಉಚ್ಚಸ್ಥಾನದಲ್ಲಿ ಕುಜನಿದ್ದಾನೆ ಉಚ್ಚಸ್ಥಾನ ಅಂದರೆ ಏಕಾದಶ ಅಧಿಪತಿ ಆಗಿರ್ತಕ್ಕಂಥದ್ದು ಉಚ್ಚ ಸ್ಥಾನದಲ್ಲಿದ್ದಾನೆ ಒನ್ ಅಂದು ಲೆವೆನ್ ಅಂತ ಒಂದು ಲೆವೆನ್ ಹನ್ನೊಂದು ನಾಲ್ಕು ಹನ್ನೊಂದು ಒಂದರ ಭಾವದಲ್ಲಿ ನಾಲ್ಕು ಅಧಿಪತಿ ಹನ್ನೊಂದರ ಅಧಿಪ ಅಧಿಪತಿ ಕೂಡ ಒಂದರ ಭಾವದಲ್ಲಿರೋದ್ರಿಂದ ಈ ವಿಚಾರವಾಗಿ ಎಲ್ಲ ಥರದ ಲಾಭವನ್ನು ನೀವು ನೋಡ್ತೀರಿ ಪ್ರಯತ್ನ ಹೊಂದಿದ್ದರೆ ಸಾಕು ಮನೆಯ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ ಕೃಷಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ ಊರಿನ ವಿಚಾರ ಅಂದರೆ ಪ್ರದೇಶದ ವಿಚಾರದಲ್ಲಿ ಯಾವುದಾದ್ರೂ ಒಂದು ಏನಾದರೂ ಸೈಟ್ ಖರೀದಿ ಮಾಡ್ತಕ್ಕಂಥ ಯೋಗ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಅತ್ಯದ್ಭುತವಾಗಿರ್ತಕ್ಕಂಥ ದಿನ ಇವತ್ತು ಪ್ರಯತ್ನ ಒಂದಿದ್ದರೆ ಸಾಕಾಗುತ್ತೆ ಹಾಗೆ ಕುಂಭರಾಶಿಯವರಿಗೆ ಯಾವ ರೀತಿ ಇರುತ್ತೆ ಸ್ವಲ್ಪ ನಷ್ಟದ ದಿನ ಇವತ್ತು ಆದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಸ್ವಲ್ಪ ಪ್ರಯಾಣವನ್ನು ನೋಡ್ತೀರಿ ಸ್ಟ್ರೈನ್ ಆಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗಾಗಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಒಟ್ಟಿಗೆ ಯಾರೊಟ್ಟಿಗೂ ವಾದ ವಿವಾದಕ್ಕೆ ಕೇಳಿದಲೇ ಇರತಕ್ಕಂಥದ್ದು ಉತ್ತಮ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲ ಖಂಡಿತ ಇವತ್ತಿನ ದಿನ ಎಲ್ಲ ವಹಿವಾಟುಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು ನೋಡ್ಬೋದು ಎಲ್ಲ ಥರದ ಲಾಭ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ ಪ್ರಯತ್ನ ಒಂದಿದ್ದಷ್ಟೇ ಸಾಕು ಆದರೆ ಅತಿಯಾಸೆ ಬೇಡ ಮೀನರಾಶಿಯವ್ರಿಗೆ ಸ್ವಲ್ಪ ಅತಿಯಾಸೆಯನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಇಷ್ಟು ಇವತ್ತಿನ ದಿನದ ಭವಿಷ್ಯ ರಾಮಕೃಷ್ಣ ಪರಮಹಂಸರು ಖಂಡಿತ ಅತ್ಯಂತ ಪ್ರಭಾವಶಾಲಿ ಕಾಳಿ ತಾ ಅಂದರೆ ಕಾಳಿದೇವಿನೇ ಒಲಿರ್ತಕ್ಕಂಥವಳು ಕಾಳಿಯ ಪ್ರಿಯವಾಗಿರ್ತಕ್ಕಂಥವ್ರು ಕಾಳಿಯ ಆರಾಧಕರು ಆದಷ್ಟು ಇವತ್ತಿನ ದಿನ ಕಾಳಿ ಅಂದರೆ ದುರ್ಗಾ ಆರಾಧನೆ ದುರ್ಗಾರಾಧನೆಯಿಂದ ಸಕಲ ಸಿದ್ಧಿ ಅಂತ ನೋಡ್ತೀವಿ ಓಂ ರೀಂ ದುಮ್ ದುರ್ಗಾ ಏನ್ ನಮಃ ನವಗ್ರಹಗಳನ್ನು ಸ್ವಾಧೀನದಲ್ಲಿಟ್ಕೊಂಡಿರ್ತಕ್ಕಂಥವಳು ದುರ್ಗಾದೇವತೆ ಈ ಮಂತ್ರ ಪಠನೆಯಿಂದ ನವಗ್ರಹ ಶಾಂತಿ ಕೂಡ ಆಗ್ತದೆ ಓಂ ರೀಂ ದುಮ್ ದುರ್ಗಾ ಏಂ ನಮಃ ನವಗ್ರಹ ದೇವತೆಗಳ ತತ್ವ ಈ ಮಂತ್ರದಲ್ಲಿದೆ ಖಂಡಿತ ಈ ಮಂತ್ರಗಳನ್ನು ಇವತ್ತಿನ ದಿನ ಸದಾ ಪಠನೆ ಮಾಡಿದ್ರಲ್ಲಿ ನಿಮ್ಮ ಕಷ್ಟ ನಷ್ಟಗಳು ಖಂಡಿತವಾಗಿ ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು